ರಕ್ತವನ್ನು ಚೆಲ್ಲಿ ನ್ಯಾಯವನ್ನು ಪಡೆಯುತ್ತೇವೆ, ರಕ್ತವನ್ನು ಚೆಲ್ಲಿ ನ್ಯಾಯವನ್ನು ಪಡೆಯುತ್ತೇವೆ. ಹೋರಾಟ 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 ಹೋರಾಟ.
ನನ್ನ ಆತ್ಮೀಯ ಬಂಧುಗಳೇ, ನನ್ನ ಅಣ್ಣ ತಮ್ಮಂದಿರೇ ಮತ್ತು ನಮ್ಮ ಆತ್ಮೀಯ ಪಕ್ಷದ ಮುಖಂಡರೇ ಹಾಗೂ ಸೇರಿದಂತಹ ಸಾಮಾನ್ಯ ಜನರೇ, ನಾವು ಈಗಾಗಲೇ ಈ ಕೋಲಾರ ಒಂದು ಹಳ್ಳಿಯಾಗಿ ಪರಿವರ್ತನೆ ಆಗೋದನ್ನ ನೋಡ್ತಾ ಇದ್ದೀವಿ. ರಸ್ತೆ ಸಂಪರ್ಕ ಇಲ್ಲ, ಎಲ್ಲ ಹಳ್ಳಾಕೊಳ್ಳಗಳು, ಅದನ್ನ ಏನೋ ಒಂದು ಗಲಾಟೆ ಮಾಡಿದ ಸಂದರ್ಭದಲ್ಲಿ ಕೇವಲ ಒಂದು ಮರ ಮಾತು ಉದ್ದೇಶಕ್ಕಾಗಿ ಒಂದು ಜಿಲ್ಲೆ ಏನೋ ಹಾಕ್ಬಿಟ್ಟು ಕಳಪೆ ಕಾಮಗಾರಿಯನ್ನು ಮಾಡಿ ಜಿಲ್ಲೆಗಳನ್ನ ಮಾಡೋದು ನೋಡಿದೀವಿ. ಈಗಾಗಲೇ ಒಂದು ಬೇರೆ ಒಂದು ಜಿಲ್ಲೆಗಳಿಗಾಗಿ ನಾವು ನೋಡಿದೀವಿ, ಬೇರೆ ಜಿಲ್ಲೆಗಳಿಗೆ ಹೋಗಿ ಸಂತೋಷ ಆಗ್ತಾರೆ. ರಸ್ತೆಗಳನ್ನ ನೋಡಿ, ನಮ್ಮ ಕೋಲಾರ ಒಂದು ರಸ್ತೆಗಳು ಒಂದು ಹಳ್ಳಿಗಿಂತ ಹೀನವಾಗಿರೋ ಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ. ನಮ್ಮ ಹಳ್ಳಿ ರಸ್ತೆಗಳು ಯಾವ ಮಟ್ಟದಲ್ಲಿ ಇದೆ ಅಂತ ಅದನ್ನ ಉತ್ತಮವಾಗಿದೆ ಹಳ್ಳಿ ರಸ್ತೆಗಳು. ಒಂದು ಜಿಲ್ಲಾ ಶಾಖೆ ಹೇಳೋದಕ್ಕೂ ನಮ್ಗೆ ನಾಚಿಕೆ ಆಗ್ತದೆ. ಏನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಸ್ವತಃ ಕಂಡಂತ ಪಕ್ಷ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಸಂವಿಧಾನದ ಉಳಿವಿಗಾಗಿ ಒಂದು ತಪ್ಪು ಮಾಡುವವರನ್ನು ಖಂಡಿಸುವುದಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಸ್ವತಃ ಈ ಪಕ್ಷ ಈಗಾಗಲೇ ಹೋರಾಟದ ಹಾದಿಯನ್ನ ತುಳಿದಿದ್ದೀವಿ. ಈಗಾಗಲೇ ರಾಜ್ಯ ನಾಯಕರ ದೂರು ನಾವು ಹೇಳಿದ್ದೀವಿ ಡಾಕ್ಟರ್ ವೆಂಕಟಮಣ್ಣ ಅವ್ರಿಗೆ ಮತ್ತು ರಾಷ್ಟ್ರ ನಾಯಕ ಕೇಂದ್ರ ಸಚಿವರಾದಂತ ರಾಮದಾಸ್ ಅಕ್ಕಳೆ ಅಂತ ಹೇಳಿದಿವಿ. ಉದಾಹರಣೆಗೆ ನಮ್ಮ ಕೋಲಾರ ಜಿಲ್ಲೆ ಒಂದು ನಗರವಾಗಿ ಪರಿವರ್ತನೆ ಆಗ್ತಾ ಇದೆ, ಒಂದು ನಗರ ಆಗುವುದಕ್ಕೆ ವಿರುದ್ಧವಾಗಿ ಒಂದು ಹಳ್ಳಿಯಾಗಿ ಪರಿವರ್ತನೆ ಆಗ್ತಾ ಇದೆ. ಯಾವುದೇ ರಸ್ತೆಗಳಾದಂತಹ ಹಳ್ಳಗಳು ಇದೆ, ರಸ್ತೆ ಬದಿಯಲ್ಲಿ ಕಸದ ರಾಶಿಗಳಿದೆ, ನೋಡೋದಕ್ಕೆ ಯೋಗ್ಯತೆ ಯೋಗ್ಯವಿಲ್ಲ ರಸ್ತೆಗಳನ್ನ ಜಿಲ್ಲಾಡಳಿತಕ್ಕೆ ನಮಗೆ ಕೊಟ್ಟಿದ್ದಾರೆ. ಮಕ್ಕಳು ಶಾಲೆಗೆ ಹೋಗ್ಬೇಕಂದ್ರೆ ರಸ್ತೆಗಳು ಬರಬೇಕಂದ್ರೆ ಕಷ್ಟವಾಗಿದೆ. ಉದಾಹರಣೆಗೆ ನಾವು ಈ ಅರಳಿ ಗೇಟ್ ಅನ್ನ ಮೂಲಕ ನಾವು ವಿದ್ಯುತ್ ಕೊಟ್ಟಂತ ಸಂದರ್ಭದಲ್ಲಿ ಮಕ್ಕಳು ಶಾಲೆ ಬಿಟ್ಟು ಹೊರಟ ಮಕ್ಕಳು ಆ ಬಟ್ಟೆಗಳೆಲ್ಲ ಗಲೀಜಾಗಿ ಓಡಾಡಕ್ಕೆ ಕಷ್ಟ ಪಡಂತ ನಾವು ಉದಾಹರಣೆ ಅದು ಜಿಲ್ಲಾ ಮಟ್ಟದಲ್ಲಿ ಏನ್ ಉದ್ಧಾರ ಮಾಡ್ತಾರೆ ಹಳ್ಳಿಗಳಲ್ಲಿ ಹಳ್ಳಿಗಾಡಲ್ಲಿ ಇವ್ರು ಏನ್ ಉದ್ಧಾರ ಮಾಡ್ತಾರೆ? ಜಿಲ್ಲಾಡಳಿತ ಆಗಿರ್ಬೋದು ಜಿಲ್ಲಾ ಮಟ್ಟದಿಂದ ಇಲ್ಲಿ ಹೋರಾಟ ನಡೆಸಿ
ನಾವು ದೊಡ್ಡ ಹೋರಾಟವನ್ನು ಮಾಡುತ್ತೀವಿ. ನಮ್ಮ ಮಾತನ್ನೇನಾದ್ರೂ ಜಿಲ್ಲಾಡಳಿತ ಆಗಿರ್ಬೋದು, ನಗರಸಭೆ ಪಾಲಿಕೆ ಆಗಿರ್ಬೋದು, ನಿರ್ಲಕ್ಷ್ಯ ಮಾಡಿದ್ರೆ ಮುಂದಿನ ಹೋರಾಟಕ್ಕೆ ಆ ಜಿಲ್ಲಾಡಳಿತ ಮತ್ತು ನಗರಸಭೆಗೆ ನೇರವು ಉದ್ಯಮದಲ್ಲಿ ಅವರಿಗೆ ಸರಿಯಾದಂತಹ ರಸ್ತೆಗಳನ್ನ ಮಾಡಲಿ. ಮೊದಲು ಅದು ರಸ್ತೆಯ ಬದಿಯಲ್ಲಿ ಇರುವಂತಹ ಒಂದು ಆಸೆಗಳನ್ನ ಏನು ಸ್ವಚ್ಛ ಭಾರತ ಮಿಷನ್ ಅಂತ ಏನು ಕೂತ್ಕೊಂತಂದ್ರೆ ಆ ಸ್ವಚ್ಛ ಭಾರತ ಮಿಷನ್ ಅನ್ನು ಹೆಸರಿಗೆ ಕಳೆದುಕೊಂತ ರೀತಿಯಲ್ಲಿ ನಮ್ಮ ಒಂದು ನಗರಸಭೆ ಮತ್ತು ಜಿಲ್ಲಾಡಳಿತ ನಡ್ಕೊಳ್ಳೋದನ್ನ ನಾವು ನೋಡ್ತಾ ಇದ್ದೀವಿ. ಆಗ್ಲೇ ನಾವು ಯಾವುದೇ ರಸ್ತೆಗಳನ್ನು ಕೊಳ್ಳಗಳಿರುವಂತ ರಸ್ತೆ ಬೂದಿಗಳಲ್ಲಿ ಬರೀ ಕಸದ ರಾಶಿಗಳಂತ ಇರುವಂತ ನಾವು ನೋಡ್ತಾ ಇದ್ದೀವಿ. ಈ ಕೋಲಾರ ನಗರವಾಗಿ ನಗರವಾಗಿರುವಂತ ಕೋಲಾರವನ್ನ ಬರ್ತಾ ಬರ್ತಾ ಹಳ್ಳಿಯಾಗಿ ಪರಿವರ್ತನೆ ಈಗಾಗಲೇ ಹಳ್ಳಿ ಆಗೋಗಿದೆ. ಇನ್ನು ಮುಂದಾದ್ರೂ ಜಿಲ್ಲಾಡಳಿತ ಮತ್ತು ನಗರಸಭೆ ಎಚ್ಚೆತ್ತು ಹಳ್ಳಿಗಳನ್ನ ಮತ್ತು ಇರುವಂತ ಸ್ವಚ್ಛ ಭಾರತ ಮಿಷನ್ ಅಡಿಯಲ್ಲಿ ಉತ್ತಮಗೊಳಿಸಬೇಕು. ಎರಡು ಮಾತುಗಳು ಮುಗಿಸ್ತಾ ಇದ್ದೀನಿ. ಸ್ವಲ್ಪ ಹಿಂದೆ ನೀವೆಲ್ಲ